ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಆರೋಗ್ಯ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಜನಜಾಗೃತಿ ರ್ಯಾಲಿ. ಎಂಎಲ್ಸಿ ಆಗಿ ಮತ್ತೊಮ್ಮೆ ರಘುನಾಥರಾವ್ ಮಲ್ಕಾಪುರೆ ಅವರ ಅವಿರೋಧ ಆಯ್ಕೆ ಪ್ರಯುಕ್ತ ಬಿಜೆಪಿಯ ಮುಖಂಡರಿಂದ ವಿಜಯೋತ್ಸವ ಆಚರಣೆ. ಭಾರತೀಯ ಆಡಳಿತ ಸೇವೆ ಪರೀಕ್ಷೆಯ ಸಾಧಕ ರಾಹುಲ್ ಶಿಂದೆ ಅವರಿಗೆ ಆತ್ಮೀಯ ಸನ್ಮಾನ ಕಾರ್ಯಕ್ರಮ. ಮೊಬೈಲ್ ಇಂಟರ್ನೆಟ್ ಬಳಕೆ ಮಿತವಾಗಿ ಬಳಸಿ, ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಅವರಿಂದ ಸಲಹೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಅಕ್ಷರ ಫೌಂಡೇಶನ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದು, ಬಿಕೆ ಪ್ರತಿಮಾ ಬೆಹೆಂಜಿ ಅವರಿಂದ ಶುಭ ಹಾರೈಕೆ. ವಾರ್ತೆಯ ವಿವರಗಳು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಹೈದರಾಬಾದ್ನ ನಿರ್ಣಾ ಕ್ಯಾನ್ಸರ್ ಫೌಂಡೇಶನ್ ಹಾಗೂ ಬೀದರ್ ಜಿಲ್ಲೆಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಷ್ಟ್ರೀಯ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಬೃಹತ್ ಜನಜಾಗೃತಿಯ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಡಿಎಚ್ಒ ಕಾರ್ಯಾಲಯದಿಂದ ಆರಂಭಗೊಂಡ ಈ ಒಂದು ಜನಜಾಗೃತಿಯ ರ್ಯಾಲಿಗೆ ಜಿಲ್ಲಾಧಿಕಾರಿಗಳಾದ ಅನಿರುದ್ಧ ಪ್ರಿ ಶ್ರವಣ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಈ ಒಂದು ರ್ಯಾಲಿಯು ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಗವಾನ್ ಚೌಕ್, ಚೌಬಾರ ಸೇರಿದಂತೆ ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಪುನಃ ಶಿವಾಜಿ ವೃತ್ತ, ಹರಳೆಯ ಚೌಕ, ನಂತರ ಜಿಲ್ಲಾ ಆಸ್ಪತ್ರೆ ತಲುಪಿ ನಂತರ ಇಲಾಖೆ ತಲುಪಿ ಸಮಾವೇಶಗೊಂಡಿತು. ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಆರೋಗ್ಯ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಏರ್ಪಡಿಸಿದ್ದ ಬೃಹತ್ ರ್ಯಾಲಿ ಎಲ್ಲರ ಗಮನ ಸೆಳೆಯಿತು. ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಪಿ ಅವರು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ನಾವು DHO ಆಫೀಸಿಂದ ಒಂದು ಜಾಥಾಗೆ ಚಾಲನೆಯನ್ನು ನೀಡಿದ್ದೇವೆ. ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಈಗ ಈ ವರ್ಷದ ಗ್ಲೋಬಲ್ ನೋ ಟೊಬ್ಯಾಕೋ ಡೇ ಥೀಮ್ ಬಂದು ಟೊಬ್ಯಾಕೋ ಬ್ರೇಕ್ಸ್ ಹಾರ್ಟ್ಸ್, ಅಂದರೆ ನಮ್ಮ ಟೊಬ್ಯಾಕೋ ಸೇವನೆಯಿಂದ ತಂಬಾಕು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ಹೃದಯಕ್ಕೆ ಏನೊಂದು ಸಮಸ್ಯೆ ಆಗ್ತದೆ, ಅದು ಯೂಸನ್ನು ನಾವು ನಿಷೇಧಿಸಬೇಕು. ಮುಖ್ಯವಾಗಿ ಈ ಏಜ್ ಗ್ರೂಪ್ ಏನಿದೆ, ಕಾಲೇಜಲ್ಲಿ ಓದುವ ಏಜ್ ಗ್ರೂಪ್ ಏನಿದೆ, ಯಂಗರ್ ಪಾಪ್ಯುಲೇಷನ್ ಯಾರಿದ್ದಾರೆ ಅವರೆಲ್ಲ ತಮ್ಮ ಟೊಬ್ಯಾಕೋವನ್ನು ಒಂದು ಅದೇನೋ ಒಂದು ಫ್ಯಾಷನ್ ಥರ ಬಳಸಬಾರ್ದು. ಅದರದ್ದೇ ಏನು ಹಾನಿಕಾರಕ ವಿಷಯ ಅದೇ ಅದೇನು ಒಂದು ಆರೋಗ್ಯಕ್ಕೆ ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದು ಅವರು ಗಮನಿಸಬೇಕು. ಹಾಗೂ ಇಂಥ ಜಾಥಾಗಳ ಮೂಲಕ ಹಲವಾರು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆಗೆ ಬಂದಿವೆ. ಬ್ರಹ್ಮಕುಮಾರಿಸ್ ಅವರು ಬಂದಿದ್ದಾರೆ, ಶಾಹೀನ್ ಎಜುಕೇಷನ್ ಅವರು ಬಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕೂಲ್ ಮಕ್ಕಳು ಹಾಗೆ ಕಾಲೇಜ್ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಇದರಿಂದ ಎಲ್ಲರಿಗೂ ತಿಳುವಳಿಕೆ ಬರಬೇಕು ಅಂತ ನಮ್ಮ ಕೋರಿಕೆ ಇದೆ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆರ್ ಸೆಲ್ವಮಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಂ ಎ ಜಬ್ಬಾರ್ ಸೇರಿದಂತೆ ಹಲವು ವೈದ್ಯಾಧಿಕಾರಿಗಳು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ರ್ಯಾಲಿ ವೇಳೆ ತಂಬಾಕು ಆರೋಗ್ಯಕ್ಕೆ ಮಾರಕ, ತಮ್ಮ ಜೀವನವನ್ನು ಸಿಗರೇಟಿಗೆ ತಂಬಾಕಿಗೆ ನೀಡದಿರಿ, ನೀನು ಸಿಗರೇಟನ್ನು ಸುಡಬೇಡ, ಅದು ನಿನ್ನನ್ನು ಸುಡುತ್ತದೆ ಎನ್ನುವ ನಾನಾ ಫಲಕಗಳನ್ನು ವಿದ್ಯಾರ್ಥಿಗಳು ಹಿಡಿದು ಘೋಷವಾಕ್ಯಗಳನ್ನು ಕೂಗಿದರು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳು ತಂಬಾಕು ಮತ್ತು ಗುಟ್ಕಾ ವ್ಯಸನಿಗಳಿಗೆ ಹೂಗಳನ್ನು ನೀಡಿ ವ್ಯಸನಗಳನ್ನು ದಾನ ಪೆಟ್ಟಿಗೆಯಲ್ಲಿ ಹಾಕಿ ವ್ಯಸನಮುಕ್ತರಾಗುವಂತೆ ಮನವಿ ಮಾಡುತ್ತಿರುವುದು ಕಂಡುಬಂದಿತು. ರ್ಯಾಲಿಯು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆವರಣದಿಂದ ಹೊರಟು ಜನರಲ್ ಕರಿಯಪ್ಪ ವೃತ್ತ, ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಚೌಬಾರ, ಗವಾನ್ ಸರ್ಕಲ್, ಶಿವಾಜಿ ವೃತ್ತ, ಹರಳಯ್ಯ ವೃತ್ತ, ಮೋಹನ್ ಮಾರ್ಕೆಟ್ ಹಾಗೂ ಜಿಲ್ಲಾಸ್ಪತ್ರೆಯ ಮಾರ್ಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಬಂದು ಮುಕ್ತಾಯವಾಯಿತು. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಶಿವಶಂಕರ್ ಬಿ, ಬ್ರಹ್ಮಕುಮಾರಿ ಪಾವನಧಾಮ ಕೇಂದ್ರದ ಸಂಚಾಲಕರಾದ ಬಿಕೆ ಪ್ರತಿಮಾ ಬೆಹೆಂಜಿ, ಐಎಂಎ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಎಸಿ ಲಲಿತಮ್ಮ, ಶಾಹೀನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಅಬ್ದುಲ್ ಖದೀರ್, ವಿಸ್ಡಮ್ ಶಾಲೆಯ ಮುಖ್ಯಸ್ಥರಾದ ಮೊಹಮ್ಮದ್ ಆಸಿಫ್ ಅಲಿ, ಮಕ್ಕಳ ತಜ್ಞರಾದ ಡಾಕ್ಟರ್ ಸಿ ಆನಂದರಾವ್, ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನಿಲ್ ಚಿಂತಾಮಣಿ, ಡಾಕ್ಟರ್ ಇಂದುಮತಿ ಪಾಟೀಲ್, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಸಂತೋಷ್ ಕಾಳೆ, ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಎಸ್ ಬಿರಾದರ್, ಡಾಕ್ಟರ್ ಸುಭಾಷ್ ಕರ್ಪೂರ್,
ಡಾಕ್ಟರ್ ವಿಶ್ವನಾಥ್ ನಿಂಬೂರ್, ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಎಸಿ ಲಲಿತಮ್ಮ, ಎಸ್ಬಿ ಪಾಟೀಲ್ ದಂತ ವೈದ್ಯಕೀಯ ಆಯುರ್ವೇದ ಮಹಾವಿದ್ಯಾಲಯದ ಡಾಕ್ಟರ್ ದೀಪಕ್, ಡಾಕ್ಟರ್ ಕಪಿಲ್, ಬ್ರೀಮ್ಸ್ ಬೋಧಕ ಆಸ್ಪತ್ರೆಯ ಡಾಕ್ಟರ್ ಮಹೇಶ್, ಡಾಕ್ಟರ್ ರಾಹುಲ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಸುಭಾಷ್ ಮುದಾಳೆ, ಸಂಗಪ್ಪ ಕಾಂಬ್ಳೆ, ಶ್ರಾವಣ್ ಜಾಧವ್ ಹಾಗೂ ಇತರರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಬೀದರ್ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರ ಚುನಾವಣೆಯಲ್ಲಿ ಮತ್ತೊಮ್ಮೆ ರಘುನಾಥರಾವ್ ಮಲ್ಕಾಪುರಿಯವರು ಬಿಜೆಪಿಯ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದು, ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಜೆಪಿಯ ಮುಖಂಡರಿಂದ ಕಾರ್ಯಕರ್ತರಿಂದ ಸಿಹಿಯನ್ನು ಹಂಚುವ ಮೂಲಕ ಪಟಾಕಿಯನ್ನು ಸಿಡಿಸುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಯಿತು. ಈ ಕುರಿತಾಗಿ ಬಿಡಿಎ ಮಾಜಿ ಅಧ್ಯಕ್ಷರಾದ ಬಾಬುರಾವ್ ಮತ್ಕಟ್ಟಿ ಅವರು ಮಾತನಾಡಿ, ಪಕ್ಷವನ್ನು ಬಲಿಷ್ಠವಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಕಾರ್ಯಕರ್ತರಲ್ಲಿ ರಘುನಾಥರಾವ್ ಮಲ್ಕಾಪುರೆ ಅವರು ಕೂಡ ಒಬ್ಬರಾಗಿದ್ದು, ಎರಡನೇ ಅವಧಿಯಲ್ಲಿಯೂ ಕೂಡ ಮತ್ತೊಮ್ಮೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದು ಖುಷಿ ಕೊಟ್ಟಿದ್ದು, ಬಿಜೆಪಿಯ ಮುಖಂಡರಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಜೂನ್ 11ರಂದು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 11 ಖಾಲಿ ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಇಂದು ಬಿಜೆಪಿಯ ರಘುನಾಥರಾವ್ ಮಲ್ಕಾಪುರಿ ಅವರು ಸೇರಿ 11 ಜನರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಹೀಗಾಗಿ ಬಿಜೆಪಿಯ ಮುಖಂಡ ರಘುನಾಥರಾವ್ ಮಲ್ಕಾಪುರಿ ಅವರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಘಟಕ ಹಾಗೂ ಗ್ರಾಮೀಣ ಘಟಕದಿಂದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದ ಎದುರು ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದರು. ಬಿಡಿಎ ಮಾಜಿ ಅಧ್ಯಕ್ಷರಾದ ಬಾಬುರಾವ್ ಮದ್ಕಟ್ಟಿಯವರು ಮಾತನಾಡಿ, ಪಕ್ಷದ ಬೆಳವಣಿಗೆಗೆ ಇಂತಹ ರಾಜಕಾರಣಿಗಳು ಅವಶ್ಯಕರಿದ್ದು, ಮತ್ತೊಮ್ಮೆ ಎಂಎಲ್ಸಿಯಾಗಿ ರಘುನಾಥರಾವ್ ಮಲ್ಕಾಪುರಿ ಅವರಿಗೆ ಆಯ್ಕೆ ಮಾಡಿದ್ದಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ಹೇಳಿದರು. ಸರಿಯಾಗಿ ನ್ಯಾಯವಾಗಿದೆ ಮತ್ತು ಒಳ್ಳೆಯ ಕಾರ್ಯಕರ್ತರಿಗೆ ಪಕ್ಷದ ಬೆಳವಣಿಗೆಗಾಗೇನು ಹಗಲು ದುಡಿತಾರ ಅಂಥವ್ರಿಗೊಂದು ಸ್ಥಾನಕ್ಕೆ ಪಕ್ಷದ ಸಂಘಟನೆ ಕಡೆ ಭಾಳ ಲಕ್ಷ ಕೊಟ್ಟು ಮತ್ತೊಮ್ಮೆ ಈಗ MLA ಚುನಾವಣೆಯಲ್ಲಿ ಸ್ವಲ್ಪ ಏನು ಕೈ ಅನುಭವ ಆಗ್ಯದ, ಇವ್ರ ಸಂಘಟನೆಯಿಂದ ಒಳ್ಳೆಯ ಅನುಭವ ಬರ್ತದ. ಇಂಥ ಒಬ್ಬ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ಮಾಡಿದಂಥ ಕೃತಿಗೆ ರಾಜ್ಯದ ರಾಷ್ಟ್ರೀಯ ನಾಯಕರಿಗೆ ತುಂಬ ಕೃತಜ್ಞನಾಗಿರ್ತೀನಿ. ಮುಖಂಡರಾದ ರೇವಣಸಿದ್ದಪ್ಪ ಜಲಾದೇವರು ಮಾತನಾಡಿ, ವಿಧಾನಸಭೆ ಚುನಾವಣೆಯಿಂದ ಎಲ್ಲ ಬಿಜೆಪಿ ಮುಖಂಡರು ನಿರಾಶಿತರಾಗಿದ್ದರು. ಆದರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತೊಮ್ಮೆ ರಘುನಾಥರಾವ್ ಮಲ್ಕಾಪುರಿ ಅವರಿಗೆ ಆಯ್ಕೆ ಮಾಡಿದ್ದು, ಜಿಲ್ಲೆಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದ್ದು, ಎಲ್ಲ ರಾಜಕೀಯ ಹಾಗೂ ರಾಷ್ಟ್ರೀಯ ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಮತ್ತು ಕರ್ನಾಟಕದ ವಿಧಾನ ಪರಿಷತ್ ಸುಮಾರು ಕನ್ನಡ 11 ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಆಗ್ತಾ ಇದೆ. ಅದರಲ್ಲಿ ಭಾರತೀಯ ಜನತಾ ಪಕ್ಷದ 5 ಸದಸ್ಯರು ನಿನ್ನೆ ನಮ್ಮ ರಾಷ್ಟ್ರ ನಾಯಕರು ಘೋಷಣೆ ಮಾಡಿದ್ದಾರೆ. ನಮ್ಮ ಹಿರಿಯರು ಹೇಳಿದ ಹಾಗೆ ಕಳೆದ ವಿಧಾನಸಭೆಯಲ್ಲಿ ಬೀದರ್ ಜಿಲ್ಲೆ ಮತ್ತು ನಗರ ಸ್ವಲ್ಪ ಸುಸ್ತಾಗಿದ್ದೀವಿ. ಆದರೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಲ್ಕಾಪುರಿ ಅವರನ್ನು, ರಘುನಾಥ್ ಮಲ್ಕಾಪುರಿ ಅವರನ್ನು ಮತ್ತೆ ವಿಧಾನ ಪರಿಷತ್ ಸದಸ್ಯ ಮಾಡುವ ಮೂಲಕ ನಮ್ಮ ಬೀದರ್ ಜಿಲ್ಲೆಗೆ ವಿಶೇಷವಾದಂಥ ಪ್ರಾತಿನಿಧ್ಯವನ್ನು ನೀಡಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ನಾಯಕರಿಗೂ, ಜಿಲ್ಲೆಯ ಹಿರಿಯರಿಗೂ ಮತ್ತು ರಾಷ್ಟ್ರೀಯ ನಾಯಕರು ನಾವು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಬರ್ತಕ್ಕಂಥ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ತಳಮಟ್ಟವರೆಗೂ ಸಂಘಟನೆಯನ್ನು ಮಾಡುವಂಥ ಸಂಕಲ್ಪ ಎಲ್ಲರೂ ಮಾಡಿ ಇವತ್ತು ಬೀದರ್ ನಗರದಲ್ಲಿ ಭಾಳ ಕಾರ್ಯಕರ್ತರು ಮತ್ತು ಹಿರಿಯರೆಲ್ಲ ಪದಾರ್ಥ ಚಾಳಿ ವಿಜೃಂಭಣೆಯಿಂದ ನಾವು ವಿಜಯ. ಮುಖಂಡರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿಯವರು ಮಾತನಾಡಿ, ಪಕ್ಷವನ್ನು ಬೇರುಮಟ್ಟದಿಂದ ಬೆಳೆಸಿ ಪ್ರಬಲ ಮಾಡಿದ ಕಾರ್ಯಕರ್ತರಲ್ಲಿ ರಘುನಾಥರಾವ್ ಮಲ್ಕಾಪುರಿ ಅವರು ಕೂಡ ಒಬ್ಬರಾಗಿದ್ದು, ವಿವಿಧ ರಾಜಕೀಯ ಹುದ್ದೆಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದು, ಮತ್ತೊಮ್ಮೆ MLCಯಾಗಿ ಆಯ್ಕೆಯಾಗಿದ್ದು ಅವರಿಗೆ ಶುಭ ಕೋರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಚಿದ್ರೆ, ಜಯಕುಮಾರ್ ಕಾಂಗೆ, ರಾಜಾರಾಮ್ ಚಿಟ್ಟ, ಸಂಜು ಸ್ವಾಮಿ, ಮಹೇಶ್ ಪಾಲಂ, ಅಶೋಕ್ ಹೊಕ್ರಾಣೆ, ರಾಜು ಬಿರಾದರ್, ರಾಜೇಶ್ ಪಪ್ಪು, ಚಂದ್ರಶೇಖರ್ ಹನುಮಂತಪ್ಪ ಗಾದ್ಗಿ, ಪಂಡರಿ ಲದ್ದೆ, ಬಸವರಾಜ್ ಪವಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು. ಪಕ್ಷವನ್ನು ಬೇರುಮಟ್ಟದಿಂದ ಕಟ್ಟಿರುವಂಥ ಪ್ರಾಮಾಣಿಕ ಪ್ರಯತ್ನ ಕಾರ್ಯಕರ್ತರಲ್ಲಿ ಶ್ರೀಯುತ ರಘುನಾಥರಾವ್ ಮಲ್ಕಾಪುರಿ ಅವರು ಕೂಡ ಒಬ್ಬರು. ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಬೀದರ್ ಜಿಲ್ಲೆಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಮತ್ತು ರಾಜ್ಯ ಚುನಾವಣಾ ಅಧಿಕಾರಿಯಾಗಿ ವಿವಿಧ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಿರುವಂಥ ಶ್ರೀಯುತ ರಘುನಾಥರಾವ್ ಮಲ್ಕಾಪುರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಎರಡನೇ ಅವಧಿಯೂ ಕೂಡ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಕ್ಕೆ ನಮ್ಮೆಲ್ಲರೂ ಕೂಡ ಮತ್ತು ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸು ಮತ್ತು ಉತ್ಸಾಹ ಕೂಡ ತಂದಿದೆ. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀವಿ.
ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಭಾರತೀಯ ಆಡಳಿತ ಸೇವೆಯ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟಕ್ಕೆ 95ನೇ ರ್ಯಾಂಕ್ ಹಾಗೂ ಕರ್ನಾಟಕಕ್ಕೆ ಪ್ರಥಮ ಸ್ಥಾನಕ್ಕೆ ಉತ್ತೀರ್ಣರಾದ ಜಿಲ್ಲೆಯ ಹೆಮ್ಮೆಪುತ್ರ ಹಾಗೂ ಗುರುನಾನಕ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಆಗಿದ್ದ ರಾಹುಲ್ ಶಿಂದೆ ಅವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದು, ದೀಪ ಬೆಳಗಿಸುವ ಮೂಲಕ ಈ ಸಮಾರಂಭಕ್ಕೆ ರಾಹುಲ್ ಶಿಂದೆ ಅವರು ಚಾಲನೆ ನೀಡಿದರು. ಇದಕ್ಕೂ ಮುನ್ನ ರ್ಯಾಂಕ್ ಗಳಿಸಿದ ರಾಹುಲ್ ಶಿಂದೆ ಅವರಿಗೆ ನಗರದ ಬಸವೇಶ್ವರ ವೃತ್ತದಿಂದ ಅಲಂಕೃತ ವಾಹನದಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ಸಮಾರಂಭ ಸ್ಥಳಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಶಿಕ್ಷಣವು ಮಕ್ಕಳ ಜೀವನದಲ್ಲಿ ಅತ್ಯಂತ ಮಹತ್ವದಾಗಿದ್ದು, ಕಷ್ಟಪಟ್ಟು ಓದಿದರೆ ಜೀವನದಲ್ಲಿ ಎಲ್ಲವೂ ಸಾಧ್ಯ. ತಮ್ಮ ಜೀವನದಲ್ಲಿ ಅತ್ಯಂತ ಉನ್ನತ ಗುರಿ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಪ್ರತಿದಿನ ಶ್ರಮ ವಹಿಸಿದರೆ ಅದನ್ನು ಸಾಧಿಸಲು ಯಾವುದೇ ಅಡೆತಡೆ ಇರುವುದಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ದೇವರಾಜ್ ಅವರು ಮಕ್ಕಳಿಗೆ ಕರೆ ನೀಡಿದರು. ಮಕ್ಕಳು ಓದಿಗೆ ಹೆಚ್ಚು ಮಹತ್ವ ಕೊಡಬೇಕು, ಇದಕ್ಕೆ ರಾಹುಲ್ ಶಿಂದೆ ಅವರೇ ನಿಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾರೆ ಎಂದು ನುಡಿದರು. Proud of themselves for his success from the Bidar and from the institution. It won't take much time. On this occasion, I request to Guru Nanak Dev Institution, the faculty and the office bearers to create a small facility where students of your institution and students from other institution and students from other talukas of the Bidar district to get acquaintance with the civil service. What is civil service? From where to start, what to read, what not to read. Earlier also some attempts were made in Bidar district. What I heard is all those attempts were not successful. Since Guru Nanak Dev institutions are very old and they are pioneers in different fields of education, I think it's high time to create a small facility where one or two trained faculty from Hyderabad or trained faculty from Bangalore. Since Bidar is very near to Hyderabad, Hyderabad has a lot of institutions who can, the faculty here can come and take classes and give some guidance in Bidar. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾಧಿಕಾರಿ ಅನಿರುದ್ಧ್ ಶ್ರವಣ್ ಪಿ ಅವರು ಮಕ್ಕಳನ್ನು ಉದ್ದೇಶಿಸಿ, ಮಕ್ಕಳು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡುವುದು ಇಂದಿನ ಅಗತ್ಯವಾಗಿದೆ. ಇಂದಿನ ಎಲೆಕ್ಟ್ರಾನಿಕ್ ಯುಗದಲ್ಲಿ ಮಕ್ಕಳು ಮೊಬೈಲ್, ಇಂಟರ್ನೆಟ್ಗಳನ್ನು ಹಿತಮಿತವಾಗಿ ಬಳಕೆ ಮಾಡಬೇಕು ಮತ್ತು ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ತಮ್ಮ ಜೀವನದ ಮಹತ್ತರ ಗುರಿಯನ್ನು ಸಾಧಿಸಲು ಸಾಧನವಾಗಿಸಿಕೊಳ್ಳಬೇಕು ಎಂದು ಕರೆ ಕೊಟ್ಟರು. They are your greatest friends. The more you read, the more experiences you gather. You have to inculcate a habit of trying to read books, and this is the age to start. I hope Guru Nanak school has a very good library. I am sure you should be very happy if your books get torn and people write in them, etc., etc. It means that they are being used. Many times I believe in schools people want their library books to be pure and clean and nice. No, a library which is functional will have dirty books because people are using it, people are writing on it, etc., etc. So please encourage your children to read. Please have reading clubs, give them a variety of books to read, increase their realm of knowledge and exposure. I'm sure you have a very good name and spreading with Rahul Shinde's performance. I think your institution's fame and name and all also are getting a huge fillip. I congratulate Rahul Shinde's parents, family and the entire fraternity of Guru Nanak School and thank you for giving me this opportunity. ಶಾಲೆಯ ಉಪಾಧ್ಯಕ್ಷೆ ಶ್ರೀಮತಿ ರೇಷ್ಮಾ ಕೌರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಗುರಿ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಪ್ರಾರಂಭದಿಂದಲೇ ಪ್ರಯತ್ನಗಳನ್ನು ಮಾಡಬೇಕು. ಅಂದಾಗ ಮಾತ್ರ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ. ಮನುಷ್ಯನಿಗೆ ಅವಕಾಶಗಳು ಹುಡುಕಿಕೊಂಡು ಬರುವುದಿಲ್ಲ, ನಾವಾಗಿಯೇ ಅವುಗಳ ಬೆನ್ನತ್ತಬೇಕು. ಅದೇ ನಿಟ್ಟಿನಲ್ಲಿ ಪ್ರಯತ್ನಪಟ್ಟರೆ ಅವಕಾಶಗಳು ಒದಗಿ ಬರಬಹುದು. ಬಂದಾಗ ಮಾತ್ರ ಅದರ ಸದುಪಯೋಗ ಪಡಿಸಿಕೊಂಡರೆ ತಮ್ಮ ಜೀವನದಲ್ಲಿ ಯಶಸ್ಸು ಕಾಣಬಹುದು ಎಂದು ಮಾರ್ಮಿಕವಾಗಿ ನುಡಿದರು. That he was inspired by one of the IAS officers who had come to our function, and he made up his mind that he has to get into IAS, and he got into it. So it's not a simple task, it's really hard work,
hard work with consistency. He worked hard right from that day with a goal in his mind that he has to achieve his goal, and he could do, he could succeed because of the hard work. So you are, you know, even the honeybees, they have to tap 200 flowers to get one drop of honey. So so much of hard work is involved. So even so, to achieve anything, you have to work hard. There is no shortcut for success. It is only through hard work that you can achieve success. So if you make up your mind, if you have your goal in front of you right now, and you work hard persistently throughout, definitely you can achieve success. And it is not a matter that you are from a small place, small town. He has proved that you can be from any place, whether it's from Bidar or from big city. But even then, if you have that mindset and that passion to go and achieve your goal and work hard, you can definitely achieve your goal. And he has proved it. So I want all of you to give him a standing ovation for being successful in achieving his goal. Please stand up and please give him a standing ovation. ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನಿತ ರಾಹುಲ್ ಶಿಂದೆ ಅವರು ಮಾತನಾಡುತ್ತಾ, ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿ ಜೀವನವನ್ನು ಸ್ಮರಿಸಿಕೊಂಡು, ಗುರುನಾನಕ್ ಶಾಲೆಯಲ್ಲಿ ಉತ್ತಮ ವಾತಾವರಣವಿದೆ, ಗುರುಗಳು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿರುವುದರಿಂದಲೇ ತಮ್ಮ ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದು ತಮ್ಮ ವಿದ್ಯಾರ್ಥಿ ಜೀವನವನ್ನು ಸ್ಮರಿಸಿಕೊಂಡರು. ವಿದ್ಯಾರ್ಥಿಗಳಿಗೆ ಬುನಾದಿ ಶಿಕ್ಷಣ ಬಹಳ ಮಹತ್ವದಾಗಿದೆ. ಬುನಾದಿಯಲ್ಲಿಯೇ ಮಕ್ಕಳು ಸರಿಯಾದ ರೀತಿಯಲ್ಲಿ ಎಲ್ಲ ವಿಷಯಗಳನ್ನು ಕಲಿತರೆ ಮುಂದಿನ ವಿದ್ಯಾಭ್ಯಾಸ ಸುಲಲಿತವಾಗಿ ಗಿಟ್ಟಿಸಿಕೊಳ್ಳಬಹುದು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ಇಟ್ಸ್ ಬೀನ್, ಐ ವಾಸ್ ದೇರ್ ಫಾರ್ 10 ಇಯರ್ಸ್ ಇನ್ ದಿಸ್ ಸ್ಕೂಲ್ ಫ್ರಮ್ 98 ಟು 2008 ಅಂಡ್ ಇಟ್ಸ್ ಆಫ್ಟರ್ 10 ಇಯರ್ಸ್ ಆಫ್ಟರ್ 10 ಇಯರ್ಸ್ ಇಟ್ಸ್ 2018 ಮೇ ದಟ್ ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಸ್ಕೂಲ್ ಇನ್ ದಿಸ್ ಫ್ಯಾಷನ್. And I'm really, really getting nostalgic for all these things, that my second home has been wonderful. I have various anecdotes to share with, that I would like to share one of them. I was in class 4 and for the first time I got 100 in mathematics. And my class teacher and my maths teacher was Mrs. Annapurna ma'am. And the encouragement she showed to me, that like she, the support, and she encouraged me on that day, that stayed with me till today. And that was the reason for that I got a deep interest in mathematics. And from then, various mathematics teachers have like kept that interest in me. And I got 100 in mathematics, and today I would like allow to say that even my optional today is mathematics. I thank Mrs. Annapurna ma'am and all my mathematics teachers for instilling that confidence in me. From this, I want to give a message that, you know, like, it was my teachers who have found the right interest in me, and they nurtured that interest, and they encouraged me in all various aspects wherever I went. I thank you everyone, ma'am, auntie, sirs, that you have nurtured that small that interest of mine in achieving what I am today. I'm everything because of you. You have helped me a lot. Thank you so much. ಇದಕ್ಕೂ ಮೊದಲು ಭಾರತ ಆಡಳಿತ ಸೇವೆ ಪರೀಕ್ಷೆ ಉತ್ತೀರ್ಣರಾಗಿರುವ ರಾಹುಲ್ ಸಿಂಧೆ ಅವರಿಗೆ ನಗರದ ಬಸವೇಶ್ವರ ವೃತ್ತದಿಂದ ಅಲಂಕೃತ ವಾಹನದಲ್ಲಿ ಕುಳ್ಳರಿಸಿ ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ರಸ್ತೆಯ ಮೂಲಕ ಜಿರಾ ಫಂಕ್ಷನ್ ಹಾಲ್ವರೆಗೂ ಕರೆತಂದು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳು ಹಾಗೂ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ಮುಖ್ಯೋಪಾಧ್ಯಾಯರು ಶ್ರೀಮತಿ ಆರಿಫಹಾದಿ, ಪ್ರಾಂಶುಪಾಲರಾದ ಶ್ರೀಮತಿ ಪವನಾಪ್ರಿಯ ಉಪಸ್ಥಿತರಿದ್ದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಅಕ್ಷರ ಫೌಂಡೇಶನ್ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ 2 ದಿವಸಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ತತ್ವಪಾದ ಗಾಯನ, ಭಜನಾ ಗಾಯನ, ಜಾನಪದ ಗಾಯನ, ವಚನ ಗಾಯನ, ಲಂಬಾಣಿ ಕುಣಿತ, ಕೋಲಾಟ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸಿದರು.
ಗಾದಗಿ ಗ್ರಾಮದ ಶ್ರೀ ಬಸವೇಶ್ವರ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದ ಕಲಾ ತಂಡಗಳು ಪಾಲ್ಗೊಂಡಿದ್ದು ತತ್ವಪದ ಗಾಯನ, ಭಜನೆ, ಜಾನಪದ ಗಾಯನ, ಕೋಲಾಟ, ಸೋಬಾನಪದ, ಹಂತಿಪದ ಸೇರಿದಂತೆ ಹಲವು ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಲಾವಿದರು ಕಲಾ ಪ್ರದರ್ಶನ ಮಾಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ವಟಗೆ ಅವರು ಉದ್ಘಾಟಿಸಿದರು. ಅಕ್ಷರ ಫೌಂಡೇಶನ್ ಅಧ್ಯಕ್ಷರಾದ ಶಿವಾಜಿ ಪಾಟೀಲ್ ಅವರು ಮಾತನಾಡಿ, ದಿನಾಂಕ 30 ಹಾಗೂ 31ರಂದು ಹಮ್ಮಿಕೊಂಡಿರುವ 2 ದಿವಸದ ಕಾರ್ಯಕ್ರಮದಲ್ಲಿ ಅತಿ ಅದ್ಭುತವಾಗಿ ಕಲಾವಿದರೆಲ್ಲ ತಮ್ಮ ಕಲೆಯನ್ನು ಪ್ರದರ್ಶಿಸಿದರು. ಕಲಾತಂಡಗಳಲ್ಲಿ 2 ವಿಭಾಗ ಮಾಡಿದ್ದು, ಒಂದೊಂದು ದಿವಸ ವಿಭಾಗೀಯ ಕಲಾತಂಡಗಳಿಂದ ಕಲೆಯನ್ನು ಪ್ರದರ್ಶಿಸಲಾಯಿತು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀ ವೈಜಿನಾಥ್ ಶಿವಾಚಾರ್ಯರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ರಾಜಶೇಖರ್ ವಟಗೆ, ಅಕ್ಷರ ಫೌಂಡೇಶನ್ನ ಅಧ್ಯಕ್ಷರಾದ ಶ್ರೀ ಶಿವಾಜಿ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ವಿಜಯಕುಮಾರ್ ಪಾಟೀಲ್, ಗಾದಗಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ವರದಯ್ಯ ಸ್ವಾಮಿ, ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಜಗನ್ನಾಥ್ ಮೊಟ್ಟೆ, ಕಲ್ಪವೃಕ್ಷ ಕನ್ನಡ ಬಳಗದ ಅಧ್ಯಕ್ಷರಾದ ಶ್ರೀ ಪ್ರಭುಶೆಟ್ಟಿ ಸೈನಿಕಾರ್, ಜಿಲ್ಲಾ ವಚನ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ನಿರಂಕಾರ್ ಬಂಡಿ, ಬೊಮ್ಮಗೊಂಡೇಶ್ವರ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಬಾಬುರಾವ್ ಯರ್ನಳ್ಳಿ ಹಾಗೂ ಪ್ರೇರಣಾ ಮಹಿಳಾ ವಿಕಾಸ ಸಮಿತಿಯ ಶ್ರೀ ಅಂಬಾದಾಸ್ ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಅಕ್ಷರ ಫೌಂಡೇಶನ್ ಬೀದರ್ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 2 ದಿವಸದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 30 ಮತ್ತು 31 2 ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 2 ದಿವಸದ ಕಾರ್ಯಕ್ರಮದಲ್ಲಿ ತತ್ವಪದ ಗಾಯನ, ಭಜನಾ ಕಾರ್ಯಕ್ರಮ, ಜಾನಪದ ಗಾಯನ, ಅದೇ ರೀತಿ ವಚನ ಗಾಯನ, ಕೋಲಾಟ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ 30ನೇ ತಾರೀಕು 18 ಟೋಳಿಗಳು, ಆಮೇಲೆ 31ನೇ ತಾರೀಕು 16 ಟೋಳಿಗಳು, ಈ ರೀತಿ 2 ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಕಾರ್ಯಕ್ರಮವನ್ನು. ಜೂನ್ 1ರಿಂದ 4ನೇ ತಾರೀಕಿನವರೆಗೆ ರಾಜಸ್ಥಾನ ರಾಜ್ಯದ ಮೌಂಟ್ ಅಬು ಪರ್ವತದಲ್ಲಿರುವ ಜ್ಞಾನ ಸ್ವರೂಪದಲ್ಲಿ ಬ್ರಹ್ಮಕುಮಾರೇಶ್ವರಿಯ ವಿಶ್ವವಿದ್ಯಾಲಯ ಪ್ರಧಾನ ಕೇಂದ್ರದಿಂದ ಜರುಗಲಿರುವ ಅಂತಾರಾಷ್ಟ್ರೀಯ ಮಾಧ್ಯಮ ಸಮ್ಮೇಳನದಲ್ಲಿ ತೆರಳಿದ ಪತ್ರಕರ್ತರಿಗೆ ಬ್ರಹ್ಮಕುಮಾರಿ ಪಾವನಧಾಮದ ಸಂಚಾಲಕಿಯಾದ ಬಿಕೆ ಪ್ರತಿಮಾ ಬೆಹಂಜಿ ಅವರು ಶುಭವನ್ನ ಕೋರಿ ಮಾತನಾಡಿದರು. ಸಮಾಜದಲ್ಲಿ ಶಾಂತಿ, ಅಹಿಂಸೆ, ಸಹಬಾಳ್ವೆ ಮತ್ತು ಮಾನವೀಯ ಮೌಲ್ಯ ಕಟ್ಟಿಕೊಳ್ಳಲು ಆಧ್ಯಾತ್ಮಿಕ ಅಗತ್ಯವಾಗಿದ್ದು ಇದು ವ್ಯಾಪಕವಾಗಿ ಪ್ರಸಾರಗೊಳ್ಳಲು ಮಾಧ್ಯಮದವರ ಪಾತ್ರ ಬಹಳವಾಗಿದೆ ಎಂದು ಹೇಳಿದರು. ಬ್ರಹ್ಮಕುಮಾರಿ ಪಾವನಧಾಮದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹನ್ ಅವರು ಮಾತನಾಡಿದರು. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಈ ಅಪರೂಪದ ಸಮ್ಮೇಳನಕ್ಕೆ ಭಾರತ ಸೇರಿದಂತೆ ವಿಶ್ವದ ಅನೇಕ ಮಾಧ್ಯಮಗಳು ಭಾಗವಹಿಸುವರು. ತಮ್ಮ ಪತ್ರಿಕಾ ಧರ್ಮದ ಜೊತೆಗೆ ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆ ಎತ್ತಿ ಹಿಡಿಯಬೇಕಾಗಿದೆ. ಹಾಗೆ ಇಂದು ಹಳಸಿ ಹೋಗುತ್ತಿರುವ ಮಾನವೀಯ ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸಬೇಕಿದೆ. ಬರವಣಿಗೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ನೈತಿಕ ಹಾಗೂ ಭಾವನಾತ್ಮಕ ಗುಣಗಳನ್ನು ಮೈಗೂಡಿಸಿಕೊಂಡು ಪ್ರಭಾವಶಾಲಿ ಪತ್ರಕರ್ತನಾಗಿ ಹೊರಹೊಮ್ಮಬಹುದಾಗಿದ್ದು, ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವು ಸತತ 2 ದಶಕಗಳಿಂದ ಸಾವಿರಾರು ಪತ್ರಕರ್ತರಿಗೆ ತರಬೇತಿ ನೀಡಿ ಅವರನ್ನು ಪ್ರಬುದ್ಧ ಬರಹಗಾರರನ್ನಾಗಿ ಪರಿವರ್ತಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಕೆ ಮಂಗಲಾ ಬೆಹನ್, ಸುದ್ದಿ ಸಮಯ ಸಂಪಾದಕ ರವೀಂದ್ರ ಸ್ವಾಮಿ, ಸಂಜೆವಾಣಿ ಜಿಲ್ಲಾ ವರದಿಗಾರ ಶಿವಕುಮಾರ್ ಸ್ವಾಮಿ, ದೈನಿಕ ಭಾಸ್ಕರ್ ಪತ್ರಿಕೆ ಜಿಲ್ಲಾ ವರದಿಗಾರ ಸಾಬೇರ್ ಪಟೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮ ಕುಮಾರೀಶ್ವರಿ ವಿಶ್ವವಿದ್ಯಾಲಯ ಶಾಖಾ ಪಾವನಧಾಮ್ ಬೀದರ್ ಕಿ ಓರ್ ಸೆ ಇಸ್ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಅಂತಾರಾಷ್ಟ್ರೀಯ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನ ಮೇ ಭಿನ್ನ ಭಿನ್ನ ವಿಭಿನ್ನ ವಿಭಿನ್ನ ವರ್ಗೋ ಕಿ ಕಾನ್ಫರೆನ್ಸ್ ಕಾ ಆಯೋಜನ್ ಹೋತಾ ರಹತಾ ಹೈ ಜಿಸ್ಮೇ ಬೀದರ್ ಕೆ ಕೈ ನಾಗರಿಕ ಭಾಯಿ ಬಹನೋ ನೆ ಜಾಕರ್ ಕೆ ಇಸ್ಕಾ ಸುಂದರ ಲಾಭ ಲಿಯಾ ಹೈ. ಪ್ರತಿ ವರ್ಷ ಕಿ ತರ ಇಸ್ ವರ್ಷ ಭಿ ಭಿನ್ನ ಭಿನ್ನ ವರ್ಗೋ ಕೆ ಸೆಮಿನಾರ್ ಕಾ ಆಯೋಜನ್ ಕಿಯಾ ಗಯಾ ಹೈ. ಇಸ್ ಈಶ್ವರೀಯ ವಿಶ್ವವಿದ್ಯಾಲಯ ಕೆ ಮೌಂಟ್ ಅಬು ಪ್ರಾಂಗಣ ಮೇ जो विश्वविद्यालय की ज्ञान सरोवर बेटर वर्ल्ड एकेडमी बनी हुई है, उस ज्ञान सरोवर एकेडमी में मीडिया विभाग की बहुत सुंदर कॉन्फ्रेंस का
आयोजन है जुलाई 1 2018 से जून 1 2018 से जून 5 2018 तक, जिसमें यहाँ बिदर से हमारे पत्रकार भाई लोग भाग लेने के लिए जा रहे हैं। ये उनका सौभाग्य है, हम सभी बिदर वालों का भी उनके साथ सौभाग्य है जो वहाँ जाकर इस सेमिनार का लाभ लेकर आएंगे और आगे हमें इस बिदर के उज्जवल भविष्य को बनाने के लिए सुंदर अनुभवों से लाभान्वित करेंगे। हमारी उन पत्रकार भाइयों को बहुत बहुत शुभकामनाएं हैं और उनकी इस आध्यात्मिक सुखद यात्रा की मंगल कामनाएं हैं। ओम शांति। कोनेली मतोमे मुख्यांशगळु ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಆರೋಗ್ಯ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಜನ ಜಾಗೃತಿಯ ರ್ಯಾಲಿ. ಎಂಎಲ್ಸಿ ಆಗಿ ಮತ್ತೊಮ್ಮೆ ರಘುನಾಥರಾವ್ ಮಲ್ಕಾಪುರೆ ಅವರ ಅವಿರೋಧ ಆಯ್ಕೆ ಪ್ರಯುಕ್ತ ಬಿಜೆಪಿಯ ಮುಖಂಡರಿಂದ ವಿಜಯೋತ್ಸವ ಆಚರಣೆ. ಭಾರತೀಯ ಆಡಳಿತ ಸೇವೆ ಪರೀಕ್ಷೆಯ ಸಾಧಕ ರಾಹುಲ್ ಶಿಂದೆ ಅವರಿಗೆ ಆತ್ಮೀಯ ಸನ್ಮಾನ ಕಾರ್ಯಕ್ರಮ. ಮೊಬೈಲ್ ಇಂಟರ್ನೆಟ್ ಬಳಕೆ ಮಿತವಾಗಿ ಬಳಸಿ, ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಅವರಿಂದ ಸಲಹೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಅಕ್ಷರ ಫೌಂಡೇಶನ್ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ. ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದು, ಬಿಕೆ ಪ್ರತಿಮಾ ಮೆಹಂಜಿ ಅವರಿಂದ ಶುಭ ಹಾರೈಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.